नमस्ते देवरुगले परम पूज्य संविधान शिल्पी या नेनपायतन अवरात्रिगे याके इवाग ओंदु बिल्डिंग अल्ली होगिद्रे अल्ली एरडु बागलित्तु आ मनेगे अपार्टमेंट गे ಏನಿದು ಅಂತ ನೋಡಿದಾಗ ಒಂದು ಮುಖ್ಯ ದ್ವಾರ ಅದು ತಮಗೂ ತಮ್ಮ ಅತಿಥಿಗಳಿಗೂ ತಮ್ಮ ಎತ್ತರದಲ್ಲಿರುವಂತಹ ಅತಿಥಿಗಳಿಗೂ ಉತ್ತಮರಿಗೂ ಅಂತ ಹೇಳಿದರು. ಇನ್ನೊಂದು ಏನು ದರ್ವಾಜ ಅಂದರೆ ಅದು ಸರ್ವೆಂಟ್ ದರ್ವಾಜ ಅಂತ ಹೇಳಿದರು. ಅಂದರೆ ಮನೆಯ ಕೆಲಸದವರಿಗೆ ಅತಿಥಿಗಳಿಗೆ ಸತ್ಕಾರ ಮಾಡುವಂತಹ ಅಡಿಗೆ ಮಾಡಿಕೊಡುವವರಿಗೆ ಮನೆ ಸ್ವಚ್ಛ ಮಾಡಿಕೊಡುವವರಿಗೆ ಆ ಸರ್ವೆಂಟ್ ದರ್ವಾಜ ಸೇವಕರಿಗಾಗಿ ಆ ದ್ವಾರ ಅಂತ ಹೇಳಿದರು. ಇಷ್ಟು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಪ್ರಜಾಪ್ರಭುತ್ವದಲ್ಲಿದ್ರು ಈ ಅಜ್ಞಾನನ ಎಲ್ಲ ನೋಡ್ಕೋತಾ ಬಂದಿದೀವಿ. ಎಂತಹ ದುಃಖದ ಮಾತಿದು. ಮನೆಯ ಅತಿಥಿಗಳನ್ನ ಸತ್ಕರಿಸುವಂತಹ ಮನೆಯ ಕೆಲಸದ ಕಾರ್ಮಿಕರು ಕಾಯಕ ನಾಥರು ಮನೆಗೆ ಬಂದವರನ್ನ ಅಡಿಗೆ ಮಾಡುವುದರಿಂದ ಹಿಡಿದು ಮನೆ ಸ್ವಚ್ಛ ಮಾಡುವರು ಯಾವತ್ತು ಆ ಮನೆಯ ಕಾರ್ಮಿಕರು ಕೆಲಸದವರೆಲ್ಲ ರಜೆ ಹಾಕಿರ್ತಾರೋ ಅವತ್ತು ಔತಣ ಕೂಡ ಇಟ್ಕೊಳ್ಳೋದಿಲ್ಲ ಮನೆ ಓನರು. ಅಷ್ಟು ಇಂಪಾರ್ಟೆಂಟ್ ಅಂತಹ ಮನೆಯ ಕೆಲಸದವರಿಗಾಗಿ ಒಂದು ಚಿಕ್ಕ ಡೋರು. ಅದರ ಹೆಸರು ಸರ್ವೆಂಟ್ ದರ್ವಾಜ, ಸರ್ವೆಂಟ್ ದ್ವಾರ. ಬೆಂಗಳೂರಿನ ಅನೇಕ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಈ ವರ್ಣಭೇದ ನೀತಿ, ಈ ವರ್ಣಭೇದ ನೀತಿ ಅತ್ಯಂತ ತುಚ್ಛ ಅಸಹ್ಯಕರ ನಾಚಿಕೆಗೆಟ್ಟ ಬದುಕಿದು. ಇದು ಖಂಡನೀಯ, ಶಿಕ್ಷಾರ್ಹ. ಯಾಕೆ ಮನೆಯವರಿಗೆಲ್ಲ ಅಡಿಗೆ ಮಾಡಿಕೊಡುವವರು, ಮನೆಯನ್ನ ಸ್ವಚ್ಛ ಮಾಡುವವರು ಮುಖ್ಯದ್ವಾರದಲ್ಲಿ ಬರಬೇಡವಾ? ಬರೋಂಗಿಲ್ವಾ? ಬಂದ್ರೆ ಅವಮಾನ ಆಗತ್ತ? ಸರ್ವೆಂಟ್ ದರ್ವಾಜನ ಆ ಕಟ್ಟಿಕೊಟ್ಟ ಬಿಲ್ಡರ್ನ ಶಿಕ್ಷಿಸಬೇಕು. ಅದಕ್ಕೆ ಸರ್ವೆಂಟ್ ದರ್ವಾಜ ಅಂತ ಹೇಳಿ ಆ ಮನೆಗೆ ತುಂಬಾ ಗೌರವಾನ್ವಿತವಾಗಿ ಮಾರ್ಕೆಟ್ ಮಾಡುವಂತಹ ಮಾರ್ಕೆಟಿಂಗ್ ಅವರನ್ನ ಶಿಕ್ಷಾರ್ಹ ಮಾಡಬೇಕು. ಇದಕ್ಕೆ ಅನುಮತಿ ಕೊಟ್ಟ ಸರ್ಕಾರದ ಅಧಿಕಾರಿಗಳನ್ನ ಖಂಡಿಸಬೇಕಾಗಿದೆ. ಯಾವ ಯಾವ ನೀತಿ ಇದು? ಇದು ಸಹಿಸಲಾರದ ನೀತಿ. ಅಹುರಾತ್ರಿನಂತೂ ಮನಸ್ಸಿಗೆ ತುಂಬಾ ದುಃಖ ಕೊಟ್ಟಂತಹ ನೀತಿ ಇದು. ಯಾಕೆ ಮನೆಗೆ ಒಂದು ಮುಖ್ಯ ದ್ವಾರದಲ್ಲಿ ಎಲ್ಲರೂ ಸರ್ವೆಂಟ್ ಆದ ಅಂತವರು ಕೆಲಸದವ್ರು ಬರೋಂಗಿಲ್ವಾ? ಸರ್ವೆಂಟ್ ಅಂದ್ರೆ ಸೇವಕರು ಅಂತ ಅರ್ಥ. ಸೇವೆ ಅತ್ಯಂತ ಶ್ರೇಷ್ಠ. ಮಹಾಭಾರತದಲ್ಲಿ ಕೃಷ್ಣ ಎಲ್ಲರ ಎಲೆ ಎತ್ತುತ್ತಿದ್ದನಂತೆ, ಎಲ್ಲರ ಗೋಮೆ ಬಾಚುತ್ತಿದ್ದನಂತೆ. ಗೋಮೆ ಅಂದ್ರೆ ಮುಸುರೆ ಬಾಚುತ್ತಿದ್ದನಂತೆ. ಎಲ್ಲರೂ ಅಡಿಗೆ ಬಡಿಸಿದ್ರೆ ಕೃಷ್ಣ ಮಾತ್ರ ಮುಸುರೆ ಎತ್ತ ಕೆಲಸ ಮಾಡ್ತಿದ್ದಂತೆ. ಸೇವಕರು ಹೇಮಂತ್ ಕುಮಾರ್ ತುಂಬಾ ಕುತೂಹಲ ಅಲ್ಲ ಇವಾಗ ಮನಸ್ಸಿಗೆ ತುಂಬಾ ದುಃಖ ಆಯ್ತು ಹೇಮಂತ್. ಇದು ಈ ಸರ್ವೆಂಟ್ ದರ್ವಾಜ ಅನ್ನೋದು ಹೋಗ್ಬೇಕು. ಯಾವ್ಯಾವ ಬಿಲ್ಡಿಂಗ್ ಅಲ್ಲಿ ಸರ್ವೆಂಟ್ ದರ್ವಾಜ, ಈ ಸರ್ವೆಂಟ್ ಎಂಟ್ರೆನ್ಸ್ ಅಂತ ಇಟ್ಟಿದಾರೋ, ಗೌರವವಾಗಿ ಹೇಳ್ಕೊತಾರೋ, ಅದನ್ನ ಸಂಪೂರ್ಣ ಬಂದ್ ಮಾಡಬೇಕು. ನೋ, ಅಸಹ್ಯ. ಆ ರೀತಿ ಹೆಸರಿಟ್ಟು ಕರೆಯುವುದೇ ಅದೊಂದು ಅಟ್ರಾಸಿಟಿ, ಅದು ದೌರ್ಜನ್ಯದ ಸಂಕೇತ ಅದು. ದಯವಿಟ್ಟು ನಿಮ್ಮ ಮನೆಗೆ ಆ ರೀತಿ ಇದ್ರೆ ಎಲ್ಲರೂ ಮುಖ್ಯದ್ವಾರದಲ್ಲೇ ಬರಲಿ. ಅದು ಎಂತಹ ಕೆಟ್ಟ ನೀತಿ ಅದು. ಸರ್ವೆಂಟ್ಸ್ ಬೇರೆ ದ್ವಾರದಲ್ಲಿ ಬರೋದು ಅಂದ್ರೆ ಛೀ, ನಾಚಿಕೆ ಗೆಟ್ಟ ಬದುಕು. ಇಂತಹ ಗುಣಗಳನ್ನ ಬಿಟ್ಟುಬಿಡಿ. ನಮ್ಮ ದೇಶ ಉನ್ನತಿಯತ್ತ ನಡೆಯಬೇಕು, ನಮ್ಮ ದೇಶ ಉತ್ತಮದತ್ತ ನಡೆಯಬೇಕು. ಎತ್ತರೆತ್ತರೆತ್ತರಕ್ಕೆ ಬೆಳೆಯಲ್ಲಮ್ಮ ಬಾವುಟ, ಉತ್ತರುತ್ತರುತ್ತರಕ್ಕೆ ಬೆಳೆಯಲ್ಲಮ್ಮ ಭೂಪಟ. ಎತ್ತರೆತ್ತರೆತ್ತರಕ್ಕೆ ಬೆಳೆಯಲ್ಲಮ್ಮ ಬಾವುಟ, ಉತ್ತರುತ್ತರುತ್ತರಕ್ಕೆ ಬೆಳೆಯಲ್ಲಮ್ಮ ಭೂಪಟ. ಈ ರೀತಿ ಆಗ್ಬೇಕು ಅಂದ್ರೆ ಇಂಥ ಗುಣಗಳು ಹೋಗ್ಬೇಕು ನಮ್ಮ ದೇಶದಲ್ಲಿ. ದಯವಿಟ್ಟು ಈ ಸರ್ವೆಂಟ್ ದರ್ವಾಜಾನ ಈ ಕ್ರಮವನ್ನ ಖಂಡಿಸುತ್ತಾ ಮತ್ತೊಮ್ಮೆ ಪರಮ ಪೂಜ್ಯ
ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಪದತಲದಲ್ಲಿ ಹಣೆ ಇಟ್ಟು ಅಪ್ಪ ಎಂತಹ ಆಲೋಚನೆ ಬಂತು ನಿನ್ನಲ್ಲಿ ಸಮತ್ವದ ಆಲೋಚನೆ ಬಂತಲ್ಲಪ್ಪ ದೇವ್ರಪ್ಪ ನೀನು ಅಂತ ಹೇಳ್ತಾ ಧನ್ಯವಾದ ಅಹೋರಾತ್ರ.